स्वाभिमानी संसदे कमलपाळ्ये सेर्पड़ आगतारा बीजेपी फ्लेक्स स्वाभिमानी संसदे सुमलता हवा कनसकोळ्ता इदे मंडदल्लि बीजेपी फ्लेक्स राराजिस्ता इदे सुमलता फोटो आप्तन मूलकवागि बीजेपी सेर्पड़ बग्गे संसदे ओंदष्टु सुळिवन्न बिट्टुकोळ्ता इद्दारे अल्लि अंत प्रश्न इदे बीजेपी समावेशदल्लि संसदे सुमलता भागी आगतारा कारण ईग नावु नोडिद्रे प्रताप सिंह वर्सस् सुमलता अंत बहळष्टु कडे चर्चे नडेयता इदे ईग मंड्यदल्लि अवर केलस माडिस्तिल्ल ई केलस माडिस्ता इल्ल अंत हेळि आगाग ओंदष्टु कूगु इद्दागलिल्ल ईग संसद प्रताप सिंह अवरु अल्लिगे बरोदु अल्लि अदर रैतरन्न माताडिसोदु रस्ते कामगारि बग्गे हेळोदु इंत नडेयता बर्ता इदे ಒಂದು ಕೆಲವು ಕೆಲವರು ಮಾತಾಡುವ ಪ್ರಕಾರ ಇದೇ ಪ್ರತಾಪ ಸಿಂಹ ಅವರಿಗೆ ಈ ಬಾರಿ ಮೈಸೂರಿನ ಸಂಸದ ಟಿಕೆಟ್ ಸಿಗದೆ ಕಷ್ಟ ಅಂತ ಕೂಡ ಚರ್ಚೆ ನಡೆಯಿತು ಆ ಕಾರಣಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಮಂಡ್ಯ ಕಡೆಗೆ ಕಣ್ಣು ಹಾಕ್ತಾ ಇದ್ದಾರೆ ಅವರು ಅಕಸ್ಮಾತ್ ಮೈಸೂರಲ್ಲಿ ಸಿಕ್ಕಿಲ್ಲ ಅಂದ್ರೆ ಮಂಡ್ಯದಿಂದ ಆದರೂ ಕಂಟೆಸ್ಟ್ ಮಾಡೋಣ ಅಂತ ಅವರದ ಏನೋ ಒಂದು ಇತ್ತು ಅಂತ ಒಂದು ಚರ್ಚೆ ಇತ್ತಲ್ಲಿ ಸೋ ಈಗ ಏನಾಗಿದೆ ಸುಮಲತಾ ಅವರು ಪ್ರತಾಪ ಸಿಂಹ ಅವರು ಅಲ್ಲಿಂದ ಬಂದು ಇಲ್ಲಿ बीजेपी टिकेट पड़कोळ्ळोदु अथवा इन्नोंदेनो टिकेट पड़कोळ्ळोदक्किंत हेच्चागि नाने बीजेपी टिकेट केळिबिट्रे हेगे आग बीजेपी ननगे मंडेयिंद टिकेट कोट्रे संसदरन्न इल्ले कट हाकबहुदल्ल नानु अन्नो ओंदु लेक्काचारदल्लू इरबहुदु अमित शा अवरोंदिगे वेदिकेयन्न सुमलता अवरु हंचिकोळ्तारा सो हागागि ओंदु कडे स्वाभिमानी संसदे सुमलता अवरु कमलद कै हिडितारा अंत सूचने एनादरू अवरु रवानिस्ता इद्दारा अथवा ईग ನೀರನ್ನು ಟೆಸ್ಟ್ ಮಾಡುವ ಟೈಮ್ ಅವರಿಗೆ ಶುರುವಾಗಿದೆಯಾ ಈ ಥರ ಮಾಡಿದ್ರೆ ಹೇಗೆ ಏನು ಚರ್ಚೆ ಹುಟ್ಟುತ್ತೆ ಏನು ಔಟ್ಕಮ್ ಬರುತ್ತೆ ಅಂತ ಕೂಡ ನೋಡುವಂಥ ಪ್ಲಾನ್ ಕೂಡ ಇಲ್ಲಿ ಇರಬಹುದು ಡೇಟಸ್ ಕೊಡಕ್ಕೆ ಇದೀಗ ಶಶಿಕುಮಾರ್ ಅವರು ಇದ್ದಾರೆ ಶಶಿಕುಮಾರ್ ಇದೀಗ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಸಂಸದೆ ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅಂಥೇಳಿ ಅವಾಗಿಂದ ಬಹಳ ಚರ್ಚೆ ಇದೆ ಈಗ ಕೇಂದ್ರದಿಂದ ಒಬ್ಬರು ಗೃಹ ಸಚಿವರು ಬರ್ತಾ ಇದ್ದಾರೆ ಮಂಡ್ಯದ ಒಬ್ಬರು ಸಂಸದೆಯಾಗಿ ನಾನು ಸ್ವಾಗತ ಕೋರಿದ್ದೀನಿ ಅಂತ ಹೇಳ್ಕೊಳ್ಬಹುದು ಅದರಲ್ಲಿ ಬಹಳಷ್ಟು ಜನ ಬಿಜೆಪಿ ಲೀಡರ್ಗಳೊಂದಿಗೆ ಅವರ ಫೋಟೋ ಇರೋ ಕಾರಣದಿಂದಾಗಿ ಅವರು ಬಿಜೆಪಿ ಸೇರ್ಪಡೆ ಸೂಚನೆನ ಇದು ಅಥವಾ ಏನಾದರೂ ಈ ಥರ ಸಂದೇಶ ತೇಲಿಬಿಟ್ಟು ಇದರ ಡೆಪ್ತ್ ನೋಡೋಣ ಅಂತ ರಾಜಕೀಯವಾಗಿ ಇದಕ್ಕೆ ಹೆಂಗೆ ರಿಯಾಕ್ಷನ್ ಬರುತ್ತೆ ಇದು ಓಕೆನಾ ಪರವಾಗಿಲ್ವಾ ರಿಯಾಕ್ಷನ್ನು ಫಾರಾಗಿ ಬಂತು ಅಂತ ಅಂದ್ಕೊಳ್ಳಿ ಸುಮಲತಾ ಅವ್ರ ಪರವಾಗಿ ಬಂತು ಅಂದರೆ ಅದು ಅದರದ್ದೇ ಮುಂದುವರ್ಸ್ಕೊಂಡು ಹೋಗಬಹುದು ಅಥವಾ ಅಗೇನ್ಸ್ಟ್ ಆಗಿ ಬಂದರೆ ಯಾರೋ ಪ್ರಿಂಟ್ ಮಾಡಿಬಿಟ್ಟಿದ್ದಾರಪ್ಪ ನಾನು ಹೊಣೆ ಅಲ್ಲ ಇದಕ್ಕೆಲ್ಲ ಯಾರು ಪ್ರಿಂಟ್ ಮಾಡಿದ್ರು ನನಗೇನು ಗೊತ್ತಿದ್ದು ನನಗಂತ ಯಾವ ಯೋಚನೆ ಇಲ್ಲಪ್ಪ ಅಂತ ಆರಾಮಾಗಿ ಜಾರ್ಕೊಳ್ಬಹುದು ಏನು ನಡೀತಾ ಇದೆ ಇಲ್ಲಿ ಅಂತ ನಿಜವಾಗ್ಲೂ ರಮಕಾಂತ್ ಇದೇ ಒಂದು ರೀತಿಯ ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಆ ಮಂಡ್ಯದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅಂಬರೀಷ್ ಅವರು ಪಕ್ಷೇತರರಾಗಿ ಸ್ವಾಭಿಮಾನಿ ಹೆಸರಿನಲ್ಲಿ ಒಂದು ಚುನಾಯಿತರಾಗಿರ್ತಕ್ಕಂಥದ್ದು ಇವರಿಗೆ ಬಿಜೆಪಿ ಸಪೋರ್ಟ್ ಮಾಡಿದೆ ಜೊತೆಗೆ ಕಾಂಗ್ರೆಸ್ನವರು ಕೂಡ ಬಹುತೇಕ ಲೀಡರ್ಗಳು ಇರ್ಬೋದು ಮತ್ತೆ ಕಾರ್ಯಕರ್ತರು ಇರ್ಬೋದು ಅದರಲ್ಲೂ ಕೂಡ ಸಾಕಷ್ಟು ಮಂಡ್ಯ ಜಿಲ್ಲೆಯ ಜನರು ಸ್ವಾಭಿಮಾನದ ಹೆಸರಿನಲ್ಲಿ ಸುಮಲತಾ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಸಂಸದರಾಗಿ ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು ಇವರು ಮುಂದೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ನಡೆದಿರ್ತಕ್ಕಂಥ ಎರಡು ವಿಧಾನ ಪರಿಷತ್ ಚುನಾವಣೆಗಳಿರ್ಬೋದು ಜೊತೆಗೆ ಏನು ಇತ್ತೀಚೆಗೆ ನಡೆದಂತಹ ಕೆಲವೊಂದು ಗೆರೆಪೇಟೆ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ತರದ ಒಂದು ತಟಸ್ಥ ನಿಲುವನ್ನ ತಾಳಿದ್ರು ಯಾವುದೇ ಪಕ್ಷದ ಅಭ್ಯರ್ಥಿ ಪರವಾಗಿ ಅವರು ಬೆಂಬಲವನ್ನ ಕೂಡ ಸೂಚಿರಲಿಲ್ಲ ಈಗ ಇವರು ಮುಂದೆ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು ಇತ್ತೀಚೆಗೆ ಕೆಲವು ಬಿಜೆಪಿ ನಾಯಕರುಗಳು ಸಾಕಷ್ಟು ಒಂದು ಚರ್ಚೆ ಹುಟ್ಟಾಕಿದ್ರು ಯಾಕಂತ ಹೇಳಿದ್ರೆ ಸಂಸದ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪರವಾಗಿದ್ದಾರೆ ಅವರು ಬಿಜೆಪಿಗೆ ಬಂದೇ ಬರ್ತಾರೆ ಈಗಾಗಲೇ ಕೆಲವೊಂದು ಮಾತುಕತೆಗಳು ಕೂಡ ಆಗಿದ್ದಾವೆ ಹೊಸ ವರ್ಷದ ನಂತರ ಬರ್ತಾರೆ ಈಗ ಬರ್ತಾರೆ ಆ ಹಬ್ಬಕ್ಕೆ ಬರ್ತಾರೆ ನಂತರ ಮುಂದೊಂದು ಹಬ್ಬಕ್ಕೆ ಬರ್ತಾರೆ ಅಂತೇಳಿ ಚರ್ಚೆ ಮೇಲೆ ಚರ್ಚೆಯನ್ನ ಹುಟ್ಟು ಹಾಕಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ನವ್ರನ್ನು ಕೂಡ ಬಿಡ್ಲಿಕ್ಕೆ ಆಗತ್ತಿಲ್ಲ ಏಕೆಂದ್ರೆ ಬಿಜೆಪಿ ಬೆಂಬಲ ಕೊಟ್ಟಿದೆ ಅಲ್ಲಿಗೂ ಕೂಡ ಸೇರ್ಪಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಇದುವರೆಗೂ ಕೂಡ ಸಂಸದೆ ಸುಮಲತಾ ಅಂಬರೀಶ್ ಅವರು ಯಾವುದೇ ತರದ ಒಂದು ತಮ್ಮ ಒಂದು ಬಹಿರಂಗವಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಇತ್ತಾಗೆ ಬರುವಂತ ಮುಂಬರುವಂತ ವಿಧಾನಸಭಾ ಚುನಾವಣೆ ಏನಿದೆ ಆ ಸಂದರ್ಭದಲ್ಲಿ ಯಾರಿಗೆ ಬೆಂಬಲ ಕೊಡ್ತೀನಿ ಅನ್ನೋದು ಕೂಡ ಇದುವರೆಗೂ ಕೂಡ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ಒಂದೆಡೆ ಸುಮಲತಾ ಅಂಬರೀಶ್ ಅವರ ಪುತ್ರ ಏನಿದ್ದಾರೆ ಅಭಿಷೇಕ್ ಅಂಬರೀಶ್ ಅವರು ಮಂಡ್ಯದ ಯಾವ್ದೊಂದು ಜಿಲ್ಲೆಯ ಮಂಡ್ಯ ಜಿಲ್ಲೆ ಯಾವ್ದಾದ್ರು ಒಂದು ಕಾನ್ಸ್ಟೆನ್ಸಿಯಿಂದ ಸ್ಪರ್ಧೆಗೆ ಇಳಿತಾರೆ ಅನ್ನೋದು ಒಂದು ಚರ್ಚೆ ಕೂಡ ಶುರುವಾಗಿರ್ತಕ್ಕಂಥದ್ದು ಹೀಗಾಗಿ ಅವರು ತಮ್ಮ ಮಗನ ಭವಿಷ್ಯಕ್ಕಾಗಿ ಬೇರೊಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋದು ಒಂದು ಕೂಡ ಚರ್ಚೆ ನಡೀತಾ ಇದ್ದಾರೆ ಇತ್ತೀಚೆಗೆ ಸಾಕಷ್ಟು ಏನೋ ಇವತ್ತು ನಾಳೆ ಬರ್ತಕ್ಕಂಥ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮ ಓಕೆ ಥ್ಯಾಂಕ್ ಯು ಶಶಿಕುಮಾರ್